ಕೊಡ್ತೀವಿ. ಆ ಜವಾಬ್ದಾರಿಯನ್ನು ನಾನು ಈಗಾಗಲೇ ಮೊದಲಾದವರು ಮತ್ತು ಸ್ವೀಕರಿಸಲು ಮನವಿ ಮಾಡಿಕೊಳ್ತೀನಿ. ನಮ್ಮ ಪಕ್ಷವನ್ನು ನೀವು ಕಂಪ್ಲೀಟ್ ಆಗಿ ಉಪಯೋಗಿಸಿಕೊಳ್ಬೇಕು, ಎಲ್ಲರಿಗೂ ಜವಾಬ್ದಾರಿ ಕೊಡಬೇಕು. ಎಲ್ಲ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಾವು 13 ದಿವಸ ಏನ್ ಮಾಡಿದೀವಿ ಅಂದಾಗ ನಾನು ಅದನ್ನ ಅರ್ಥ ಮಾಡಿಕೊಂಡು ಚುನಾವಣೆ ಯಾವಾಗ ನನ್ನ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ ಮೇಲೆ ನಾನು ಸುಮ್ಮನೆ ಕುತ್ಕೊಳ್ಳಕ್ಕೆ ಹೋಗಲಿಲ್ಲ. ಒಂದು ಕೆಲಸವನ್ನ ಸನ್ಮಾನ್ಯ ದೇವೇಗೌಡರು ಅಲ್ಲಿ ಬೆಂಗಳೂರಲ್ಲಿ ಕರೆದಿರೋದ್ರಿಂದ ಅವರು ನಾಳೆಯಿಂದ ಬರ್ತಾರೆ. ಆದರೆ ಎರಡು ಪಕ್ಷದ ಎಲ್ಲ ಮತದಾರರು ಕೂಡ ನಮ್ಮಲ್ಲಿ ಏನು ವಿಶ್ವಾಸವನ್ನು ಇಟ್ಟಿದ್ದಾರೆ, ಪಕ್ಷದಲ್ಲಿ ನಿಮ್ಮ ಪಕ್ಷದ ಸಹಕಾರ ಕೇಳಿದ ಮೇಲೆ ಒಬ್ಬ ಜನಪ್ರತಿನಿಧಿ ಅದರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡು ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಈಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಿಂತಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಕುಮಾರಸ್ವಾಮಿಯವರು ನಿನ್ನೆಲ್ಲರ ಸಹಕಾರದಿಂದ ಮುಖ್ಯಮಂತ್ರಿ ಆದಮೇಲೆ ಶಿವಮೊಗ್ಗಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಯಾವುದು ನೀರಾವರಿ ಇರ್ಬೋದು, ರೋಡ್ ಇರ್ಬೋದು, ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಸಾಲ ಮನ್ನಾ ಮಾಡಿರ್ತಕ್ಕಂಥ ನಾವು ಅಧ್ಯಕ್ಷ ಮೂಲಕ ನಮ್ಮ ಅಧ್ಯಕ್ಷ ಮೂಲಕ ಒಂದು ಹಿರಿಯರು ಹೇಳಿದರೆ ಒಂದು ಕೋಆರ್ಡಿನೇಷನ್ ಕಮಿಟಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ. ತಮ್ಮಲ್ಲಿ ಮನವಿ ಮಾಡೋದು ಇಷ್ಟ, ಇದು ನಿಮ್ಮ ಚುನಾವಣೆ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ಎಲ್ಲ ಥರದ ಹೋರಾಟಕ್ಕೆ ಇರ್ತೀನಿ. ಎಲ್ಲೋ ದೇಶದಲ್ಲಿ ಒಂದು ಬದಲಾವಣೆ ಆದರೆ, ಶಿವಮೊಗ್ಗ ಜಿಲ್ಲೆಗೆ ಭಾಳ ದೊಡ್ಡ ಮಟ್ಟದ ಒಂದು ಶಕ್ತಿ ಬರ್ತಕ್ಕಂಥದ್ದು ಅವಕಾಶ ಇದ್ದರೆ ಅದು ನನ್ನ ಶಕ್ತಿ ಅಲ್ಲ, ಅದು ನಿಮ್ಮೆಲ್ಲರ ಸಹಕಾರದಿಂದ. ನಿಮಗೋಸ್ಕರ ಬಿ ಜೆ ಪಿಯವರು ಕೂಡ 10-15% ನನಗೆ ಓಟ್ ಹಾಕಿದ್ದಾರೆ ಮತದಾರ, ನನಗೆ ವಿಶ್ವಾಸ ಇದೆ. ನೀವು ಮನಸ್ಸು ಮಾಡಿದರೆ ನಾನು ಹೇಳ್ತೀನಿ, ಎಲ್ಲೋ ಒಂದು ರೀತಿಯಲ್ಲಿ ಶಿವಮೊಗ್ಗ ಎಲ್ಲ ಮುಖಂಡರಿಗೂ ಕೂಡ, ವಿಶೇಷವಾಗಿ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೂ ಕೂಡ, ಯಾವತ್ತಿವತ್ತು ಬರದೇ ಇರೋದ್ರಿಗೂ ಕೂಡ ನಾನು ಏನು ಇವತ್ತು ಮಾತನಾಡಿದ್ದೀನಿ ಅವರಿಗೂ ಮನವರಿಕೆಯನ್ನು ಮಾಡಿ ನನಗೆ ಆ ಶಕ್ತಿಯನ್ನು ತುಂಬತಕ್ಕಂಥ ಜವಾಬ್ದಾರಿಯನ್ನು ತಾವು ತಗೊಳ್ಬೇಕು ಅಂತಕ್ಕಂಥದ್ದು ಹೇಳಿ ಮೂರ್ತಿಯವರು ಹೇಳಿ ಇವೆಲ್ಲರಿಗೂ ಬಳಸಿ ನಮ್ಮ ಮಾತು ನಮಸ್ಕಾರ.